ಬ್ರಹ್ಮಗಂಟು judges, ನಿಮ್ಮ ಸ್ಕೋರ್ಸ್ ಪ್ಲೀಸ್. ಲಕ್ಕಿಯವರೇ ಪ್ಲೀಸ್ ಬನ್ನಿ. ಲಕ್ಕಿಯವರೇ ಫ್ಯಾಮಿಲಿ ರೌಂಡಲ್ಲಿ ಪರ್ಫಾರ್ಮ್ ಮಾಡದೇ ಇದ್ರೆ ಕಾಂಪಿಟೇಷನ್ ಇಂದ ಹೊರಗೆ ಹಾಕ್ತಾರಂತೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಕಾಂಪಿಟೇಷನ್ ಹೋಗು ಅಂತ ನಾನೇನದು ಹೇಳಿದ್ನ? ಅಥವಾ ಹೋಗೋಕ್ಕೂ ಮುಂಚೆ ನನ್ನೊಂದು ಮಾತು ಕೇಳಿದ್ಯಾ? ಇಲ್ಲ ತಾನೆ. ಈಗ ಡಿಸ್ಕ್ವಾಲಿಫೈ ಆಗ್ತೀನಿ, ಹೆಲ್ಪ್ ಮಾಡಿ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಏನಪ್ಪ ಮಾಡೋದು? ಯಾರನ್ನ ಕರ್ಕೊಂಡು ಹೋಗೋದು? 10 ಲಕ್ಷ ಅಂತೆ ದೇವ್ರೆ. 10 ಲಕ್ಷ ನಾನು ಯಾವತ್ತೂ ಕಣ್ಣಲ್ಲಿ ನೋಡಿಲ್ಲ. ಆ ದುಡ್ಡು ನನಗೆ ಬರೋ ಹಾಗೆ ಮಾಡಪ್ಪ ಹೇಗಾದ್ರು. 10 ಲಕ್ಷ 10 ಲಕ್ಷ ದೇವ್ರೆ, 10 ಲಕ್ಷ ಅಂತೆ. ಇಷ್ಟೊಂದು ಮುದುವೆ ಮಾಡಿಸ್ಕೋಬೋದು, ಬಣ್ಣ ಬಣ್ಣ ಸೀರೆಗಳೆಲ್ಲ ತಗೋಬೋದು. ಏನ್ ಮಾಡೋದು? ಏನಾದ್ರು ಉಪಾಯ ಕೊಡಪ್ಪ ದೇವ್ರೆ. ಏನ್ ಮಾಡೋದು? ಫೋನ್ ಮಾಡೋಣ. ಹೇಳಿ ಅತ್ಗೆ. ಲೇ ಗುಂಡಮ್ಮ, ಮುಂದಿನ ವಾರ ನಿಮ್ಮ ಡಿಕೆಟಿ ಕಾರ್ಯಕ್ರಮದಲ್ಲಿ ಅದೇನೋ ಫ್ಯಾಮಿಲಿ ರೌಂಡ್ ಅಂತೆ. ನಿಮ್ಮ ಮನೆಯವ್ರು ಯಾರು ನಿನ್ ಜೊತೆ ಡಾನ್ಸ್ ಮಾಡಲ್ಲ ಅನ್ಬಿಟ್ರಂತೆ. ಪಾಪ ಕಣೆ ನೀನು. ಅಲ್ಲ ಕಣೆ, ನಿಮ್ಮ ಮನೆಯವ್ರಿಗೆ ನಿನ್ ಮೇಲೆ ಎಷ್ಟು ಮತ್ಸರ ನೋಡು. ಮತ್ಸರದ ವಿಷಯ ಅಲ್ಲ ಅಕ್ಕೆ, ಬಿಡಿ, ನಿಮ್ಗೆ ಅರ್ಥ ಆಗಲ್ಲ. ಏ, ನನಗೆ ಅರ್ಥ ಆಗದೆ ಬೇರೆ ಯಾರಿಗೆ ಅರ್ಥ ಆಗತ್ತೆ? ನೋಡು ಗುಂಡಮ್ಮ, ನಾನು ಒಂದು ಉಪಾಯ ಮಾಡಿದೀನಿ. ನೀನು ಆ ಡಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು, ಗೆಲ್ಲಲೇಬೇಕು ಅಂತ ಉಪಾಯ. ಏನ್ ಐಡಿಯಾ? ಅಲ್ಲ ಕಣೆ ಗುಂಡಮ್ಮ, ನಿಂಗ ಅವ್ರು ಹೇಳೋದು ಏನ್ ಹೇಳು? ನಿಮ್ಮ ಮನೆಯವ್ರು ಯಾರಾದ್ರೂ ಒಬ್ರು ನಿಜದ ಡಾನ್ಸ್ ಮಾಡ್ಬೇಕು ಅಂತ. ಆದ್ರೆ ಅವ್ರು ಹೇಳಿದಾರ ಗಂಡನ ಮನೆಯವರೇ ಮಾಡ್ಬೇಕು, ತವ್ರ ಮನೆಯವರೇ ಡಾನ್ಸ್ ಮಾಡ್ಬೇಕು ಅಂತ? ಇಲ್ಲ ತಾನೆ? ಇಲ್ಲ, ಹಾಗೇನು ಹೇಳಿಲ್ಲ. ಅದಕ್ಕೆ ಹೇಳೋದು, ಹೆಣ್ಣಿಗೆ ಯಾವತ್ತಿದ್ರು ತವ್ರ ಮನೆಯವರೇ ಆಸರೆ ಆಗೋದು ಅಂತ. ನೋಡು, ನಿನ್ ಗಂಡನ ಮನೆಯವ್ರು ನಿನ್ ಕೈ ಕೊಟ್ರು. ನಾವು ತವ್ರ ಮನೆಯವರಾಗಿ ನಿನ್ಗೆ ಯಾವಾಗ್ಲೂ ಆಸರೆ ಕೊಡ್ತೀವಿ ಕಣೆ, ನೀನೇನ್ ತಲೆ ಕೆಡ್ಸ್ಕೋಬೇಡ. ವಿಷಯ ಏನ್ ಹೇಳಿ ಅತ್ತಿಗೆ? ಅದು ನಿನ್ ಜೊತೆ ಡಾನ್ಸ್ ಮಾಡಕ್ಕೆ ನಾನು ಚೂರ ಪರ ಡಾನ್ಸ್ ಮಾಡ್ತೀನಿ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಕಣೆ. ಆದ್ರೆ ನಿನ್ನೊಂದು ದಪ್ಪ ಅಂದು ಒಂದು ನಾನು ಇತ್ತೀಚೆಗೆ ಒಂದ್ ಚೂರೇ ಚೂರು ದಪ್ಪ ಆಗ್ಬಿಟ್ಟಿದ್ದೀನಿ. ಕೀಲುಗಳೆಲ್ಲ ಸಡಲ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಸಮಾಧಾನ ಆಯ್ತೇನೆ. ಇದೇ ತಾನೇ ನಿನಗೆ ಬೇಕಾಗಿದ್ದಿದ್ದು. ನಿನ್ ಸಂತೋಷಕ್ಕೆ ನನ್ನ ಗಂಡನ ಬಲಿ ತಗೋತಿದ್ಯಲ್ಲೇ. ದಯವಿಟ್ಟು ಮುಂಚೆ ಬಾಯ್. ನೀನು ಡಾನ್ಸ್ ಮಾಡಬೇಕು, ನೀನು ಫೇಮಸ್ ಆಗಬೇಕು ಅಂತ ನನ್ನ ಗಂಡನೇ ಬೇಕಿತ್ತು ನಿನಗೆ. ನಿನ್ನನ್ನು ಬಯಸ್ಕೊಂಡು ನಮ್ಮನೆ ಸೊಸೆ ಮಾಡ್ಕೊಂಡಿದ್ದಕ್ಕೆ ಒಳ್ಳೆ ಹುಡುಗರೇ ಕೊಟ್ಟಿದ್ಯಾ ನನ್ನ ಗಂಡನಿಗೆ. ನಮ್ಮ ಯಜಮಾನ್ರಿಗೆ ಏನಾದರೂ ಆದರೆ ನಿನ್ನನ್ನು ಮಾತ್ರ ಜೀವ ಸಹಿತ ಉಳಿಸಲ್ಲ ನಾನು. ಲಕ್ಕಿ, ಅಪ್ಪ ಹೇಗಿದ್ದಾರೆ? ಏನಂದ್ರು ಡಾಕ್ಟ್ರು? ಏನೂ ಆಗಿಲ್ಲ ಅಲ್ವಾ ಅವ್ರಿಗೆ? ಲಕ್ಕಿ, ಏನಂದ್ರು ಅಪ್ಪ ಹುಷಾರಾಗಿದ್ದಾರೆ ತಾನೆ? ಅಂದ್ರೆ ನನ್ನ ಮಾಂಗಲ್ಯ. ಲಕ್ಕಿ ಅವರೇ, ಮಾವಂಗೇನಾಯ್ತು ಹೇಳಿ. ಲಕ್ಕಿಯವರೇ, ಮಾವಂಗೇನಾಯ್ತು ದಯವಿಟ್ಟು ಹೇಳಿ. ಲಕ್ಕಿಯವರೇ,
ನಾನೇ ಹೋಗಿ ನೋಡ್ತೀನಿ. ಲಕ್ಕಿ, ಎಲ್ಲೋ ನಿಮ್ಮಪ್ಪ. ಸಿಸ್ಟರ್, ಈ ವಾರ್ಡಲ್ಲಿ ನರಸಿಂಹ ಅಂತ ಪೇಷಂಟ್ ಇದ್ರಲ್ಲ, ಅವರೆಲ್ಲಿ? ಡ್ರಿಪ್ಸ್ ಹಾಕಿದ್ರಿ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಎಲ್ಲೋದ್ರು ನಂಗೆ ಬಣ್ಣ ಬದಲಾಯಿಸ್ತು. ಗಂಗಾ, ಎಲ್ಲಿ ಏಟ್ ಬಿದ್ದಿದ್ದಿಲ್ಲೇ ಅಲ್ವಾ? ನಾನು ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರಲ್ಲ ಅಂತ ನನಗೆ ಗೊತ್ತು. ಹೊರಗೆ ಹೋಗಕ್ಕೆ ರೆಡಿಯಾಗಿರು. ಅಡುಗೆ ಮನೇಲಿ ಏನು ಮಾಡಕ್ಕೆ ಬಂದ್ರಿ ಹೇಳಲ್ವಾ? ಇಲ್ಲ. ಹಾಗಿದ್ರೆ ಮಾತಾಡಬೇಡಿ. ಹೇಳಕ್ಕಿಲ್ಲ, ಮಾಡಿ ತೋರಿಸ್. ನೀನು ಏನೇ ಪ್ರಯತ್ನ ಪಟ್ಟರು 21 ಕೊಳದ ನೀರು ತಂದು ಆ ತಾಯಿಗೆ ಅಭಿಷೇಕ ಮಾಡಿದ್ರೆ ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೋದು. ಗಂಗೆ ಬರೋದಕ್ಕೆ ಭಗೀರದ ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡ್ದ, ಹಾಗೆ ನಾನು ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡ್ತೀನಿ, ಆಗ ಆ ಗಂಗೆ ಬರ್ತಾಳೆ. ಸಿಕ್ಕಿದ್ರೆ ಅವಳ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಕಾಳನ್ನ ಕರಿತೀನಿ. ಆ ನಾಗಿಣಿ ನಿಮ್ಮ ಮಾವನ್ನ ಕಚ್ಚಕ್ಕೆ ಅಂತ ಬದ್ಲು ಅವ್ರನ್ನ ಕಾಪಾಡಕ್ ಹೋಗಿ ನಮ್ಮ ಅರ್ಜುನ ಅವನ್ ಪ್ರಾಣಕ್ಕೆ ಕುತ್ತು ತಂದು ಕೊಟ್ಬಿಟ್ಟ. ಮೊದ್ಲು ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಅವ್ರ ಮೈಯಲ್ಲಿರೋ ವಿಷನ ಹೊರಗಡೆ ತೆಗಿಬೇಕು. ಬನ್ನಿ ಬೇಗ ಹೋಗೋಣ. ಬೇಡ ಬೇಡ. ಸುಬ್ಬಿ, ನಂಗೆ ಗೊತ್ತು ನಿಂಗೆ ಎಷ್ಟು ಬೇಜಾರಾಗಿರುತ್ತೆ ಅಂತ, ಬಟ್ ಒಟ್ಟುಡು, ನನ್ನ ಪರಿಸ್ಥಿತಿ ಆಗಿತ್ತು. ಬೇಜಾರು ಮಾಡ್ಕೊಡ ನನ್ನ ಬಂಗಾರ. ಕಾಮಿನಿ, ನೀನೇ ಖುದ್ದಾಗಿ ಹೋಗಿ ಕಮಲಿನ ಕರ್ಕೊಂಡು ಬರಬೇಕು. ರಿಂಗ್ ಮ್ಯಾಟ್ರೇ ಅದು, ನಿಜವಾದ ಲವ್ ಯಾರ ಮೇಲೆ ಇರುತ್ತೋ ಆ ರಿಂಗ್ ಅವ್ರಿಗೆ ಸೇರುತ್ತೆ. ನೀನ್ ಏನೇ ಟ್ರೈ ಮಾಡಿದ್ರು ಯಾರಿಗೆ ಯಾರ ಮೇಲೆ ಪ್ರೀತಿ ಇರುತ್ತೋ ಆ ರಿಂಗ್ ಅವ್ರ ಬೆರಳಿಗೆ ಸೇರುತ್ತೆ. ಇದಕ್ಕಿಂತ ನಿನ್ಗೆ ಇನ್ನೇನು ಹೇಳಿ ಗುರುವೆ, ವಿದ್ಯಾ ನೀನು ಮೇಡ್ ಫಾರ್ ಈಚ್ ಅದರ್. ಇದ್ರ ಮೇಲೆ ಕಾಲಿಟ್ಟು ತಟ್ಟೆ ತಂದಾಯ್ತು, ನೀರೇ ಇಲ್ವಲ್ಲ. ಬೆಳ್ಳಿ, ಹೋಗಿ ನೀರು ತಗೊಂಬಾ. ಮಾವ, ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ, ನೀವೇ ನಿಮ್ ಕೈಯಾರೆ ಪ್ರಸಾದ ತಿನ್ನಿಸ್ತೀರಾ? ಸರಿ.